ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಎಸ್ ಇ ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರ ಬರುತ್ತೆ ಎರಡ್ ಸಾವಿರದ ಹದಿನೆಂಟಲ್ಲಿ ಐದರಲ್ಲಿ ನಾಲ್ಕು ಬಿಜೆಪಿ ಒಂದರಲ್ಲಿ ಕಾಂಗ್ರೆಸ್ ಶಾಸಕರು ಗೆಲುವನ್ನು ಸಾಧಿಸಿದ್ರು ಅದು ಶೃಂಗೇರಿಯಲ್ಲಿ ಕಾಂಗ್ರೆಸ್ನ ರಾಜೇಗೌಡರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಮತಗಳಲ್ಲಿ ಗೆದ್ದಿದ್ರು ಇಲ್ಲೂ ಮತ್ತೆ ಜೀವರಾಜ್ ಗೆದ್ದಿದ್ರೆ ಐದಕ್ಕೆ ಐದು ಬಿಜೆಪಿಗೆ ಆಗಿರೋದು ಸೊ ಈ ಇನ್ನು ಕ್ಲೀನ್ ಸ್ವೀಪ್ ಆಗಿಲ್ಲ ಇವತ್ತಿನವರೆಗೂ ಕ್ಷೇತ್ರಗಳು ಕ್ಲೀನ್ ಸ್ವೀಪ್ ಆಗಿಲ್ಲ ಎಂಟರಲ್ಲೂ ಕೂಡ ನಾಲ್ಕು ಬಿಜೆಪಿ ಒಂದು ಕಾಂಗ್ರೆಸ್ ಇತ್ತು ಆ ಸಂದರ್ಭದಲ್ಲಿ ಕಡೂರು ಕೃಷ್ಣಮೂರ್ತಿ ಕಾಂಗ್ರೆಸ್ ಇಂದ ಗೆದ್ದಿದ್ರು ಸೊ ಹಾಗಾಗಿ ಬಿಜೆಪಿ ಎಷ್ಟು ಅಂದ್ರೆ ಈ ಕ್ಷೇತ್ರದ ಈ ಜಿಲ್ಲೆಯಲ್ಲಿ ನಾಲ್ಕನೇ ಗೆದ್ದಿದೆ ಇನ್ನು ಕರ್ನಾಟಕ ಟಿವಿನ ಅಕ್ಟೋಬರ್ ಸರ್ವೆಯಲ್ಲಿ ಮೂರು ಬಿಜೆಪಿ ಒಂದು ಕಾಂಗ್ರೆಸ್ ಒಂದು ಜೆಡಿಎಸ್ ಮುನ್ನಡೆಯನ್ನು ಸಾತ್ ಬಟ್ ನವೆಂಬರ್ ಕತೆ ಏನು ಅಂತ ನೋಡೋದಾದ್ರೆ ಮೊದಲನೇದಾಗಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ನ ರಾಜೇಗೌಡರು ಕಾಂಗ್ರೆಸ್ ಶಾಸಕರು ಪಿಯ ಜೀವರಾಜ್ ಇಲ್ಲಿ ಬಿಜೆಪಿಯ ಮಾಜಿ ಶಾಸಕರು ಇಬ್ರು ಕೂಡ ಮುಂದೆ ಫೈಟ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಕಳೆದ ಬಾರಿ ಒಂದು ಸ್ವಲ್ಪ ಹಿಂದೂ ಸಂಘಟನೆಗಳ ಜೊತೆ ತಿಕ್ಕಾಟ ನಾನು ಗೆಲ್ತಾ ಇದ್ದೀನಿ ಮತ್ತೆ ಗೆಲ್ತೀನಿ ಅನ್ನೋ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಜೀವರಾಜ್ ಅವ್ರನ್ನ ಸೋಲಿನ ಸೋಲಿ ತಳಿತು ಸೊ ಈ ಬಾರಿ ರಾಜೇಗೌಡ ವರ್ಸಸ್ ಜೀವರಾಜ್ ನಡುವೆ ಹಣ ಹಣಿ ಜೊತೆಗೆ ಜೆಡಿಎಸ್ ಇಂದ ಸುಧಾಕರ್ ಶೆಟ್ಟರ್ ಇದ್ದಾರೆ ಸುಧಾಕರ್ ಜೆ ಜೆಡಿ ಅಂದ್ರೆ ಇಲ್ಲಿ ಜೆ ಡಿ ಎಸ್ ಆದಂತ ಸ್ವಲ್ಪ ಒಂದಷ್ಟು ವೋಟ್ ಬ್ಯಾಂಕ್ ಇದೆ ಇಲ್ಲಿ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುಖೇಶ್ ಅವ್ರಿಗೂ ಕೂಡ ಟಿಕೆಟ್ ಅನ್ನೋದು ಲೆಕ್ಕ ಚರ್ಚೆ ಇತ್ತು ಸೊ ಅವರು ಈ ಚುನಾವಣೆ ಬೇಡ ಅನ್ಕೊಂಡು ಈ ಚುನಾವಣೆ ಸುಧಾಕರ್ ಶೆಟ್ಟರ್ಗೆ ಬೇಡ ಅವರೇ ಚುನಾವಣೆ ಅಂತ ಸುಮ್ನವ್ರೆ ಸೊ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ಹಣಾಹಣಿ ಈ ಬಾರಿ ಹೌದು ಕರ್ನಾಟಕ ಟಿವಿ ಸರ್ವೆಯಲ್ಲಿ ಹೌದು ಜೀವರಾಜ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಖಂಡಿತ ಅರೆ ಕಳೆದ ಬಾರಿ ಕೂಡ ಅವ್ರೇನೋ ತುಂಬಾ ಲೀಡರ್ ಲೆನ್ ಗೆದ್ದಿರಲಿಲ್ಲ ಅರವತ್ತೆರಡು ಸಾವಿರ ಓಟನ್ನ ತಗೊಂಡಿದ್ರು ಮತ್ತೊಂದ್ ಕಡೆ ಜೀವರಾಜ್ ಅವರು ಸೋತಿದ್ದು ಬರೀ ಅರವತ್ ಸಾವಿರದ ಏಳ್ನೂರ ಮತ ಸಾವಿರದ ಒಂಬೈನೂರ ಎಂಬತ್ತೊಂದ್ ಮತಗಳು ಸೋತರು ಅದು ಹೇಳುವಲ್ಲ ಹೌದು ನಾನ್ ಗೆಲ್ತಾ ಇದೀನಿ ಮತ್ತೆ ಗೆಲ್ತೀನಿ ಇಲ್ಲಿ ಹಿಂದುತ್ವದ ಮತ ಐತಿ ಅಂದ್ರೆ ಭ್ರಮೆ ಅವೆಲ್ಲ ಹೌದು ಹಿಂದುತ್ವದ ಕಾರ್ಯಕರ್ತನು ಸಹ ಕರೆಕ್ಟ್ ನೋಟ್ಸ್ ಕಳ್ಲಿಲ್ಲ ಕ್ಯಾರೆ ಅನ್ಲಿಲ್ಲ ಅಂತಂದ್ರೆ ಇವ್ರನ್ನ ಯಾರು ಕೇರ್ ಮಾಡಲ್ಲ ಹೌದು ಸೊ ಈ ಬಾರಿ ಜೀವರಾಜ್ ಎಚ್ಚೆತ್ಕೊಂಡ್ ಕಾಣ್ತಿದೆ ಎಲ್ಲದಕ್ಕೂ ಹೋಗ್ತಿರೋದು ಓ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅನ್ಕೊಂಡಿದ್ರೆ ರಾಜಕಾರಣ ಅಂತ ಅರ್ಥ ಮಾಡ್ಕೊಂಡವ್ರೆ ಸೊ ಜೀವರಾಜ್ ಕೆಲಸ ಮಾಡಿದ್ರು ಹೌದು ಕೆಲಸ ಮಾಡಿದ್ರು ಸೊ ರಾಜೇಗೌಡರು ಕೂಡ ಸೌಮ್ಯ ಸ್ವಭಾವದ ರಾಜಕಾರಣ ಹೆಂಗ್ಬಿಟ್ಟು ಹದ್ಮೂರಲ್ಲೇ ಬಾರಿ ಅಂತಂದ್ರೆ ಜೀವರಾಜ್ ಗೆದ್ದಿರಲಿಲ್ಲ ಅಲ್ಲೂ ಕೂಡ ಆ ಸಂದರ್ಭದಲ್ಲಿ ಸ್ವಲ್ಪ ಇದರಲ್ಲಿ ರಾಜೇಗೌಡರು ರಾಜೇಗೌಡರು ಹಾಗೂ ಜೀವರಾಜ್ ಹಣ ಹಣಿ ಇಲ್ಲಿ ಜೆಡಿಎಸ್ ತನ್ನದೇ ಆದಂತ ಪ್ರಾಬಲ್ಯ ಇದೆ ಅದು ರಿಸಲ್ಟ್ ಚೇಂಜ್ ಮಾಡೋ ಕೆಪಾಸಿಟಿ ಹೌದು ಖಂಡಿತ ಜೆಡಿಎಸ್ ಗೆಲ್ಲ ಹೌದು ಬಿಜೆಪಿನ ಗೆಲ್ಲಿಸಬಹುದು ಸೋಲಿಸಬಹುದು ಅಂತ ಬಟ್ ಅವ್ರ ಮೇಲೆ ಡಿಪೆಂಡ್ ಆಗೋದು ಅಂತ ಜೀವರಾಜ್ ಸ್ವಂತ ವರ್ಚಸ್ ಮೇಲೆ ಚುನಾವಣೆ ಮಾಡಿ ಕೊಟ್ಟಿದ್ದಾರೆ ಬಟ್ ನಮ್ಮ ಕರ್ನಾಟಕ ಟಿವಿ ನವೆಂಬರ್ ಸರ್ವೆ ಪ್ರಕಾರ ಇಲ್ಲಿ ಬಿಜೆಪಿ ನೋಡಿನ ಕಾಯ್ದುಕೊಂಡಿದ್ದಾರೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡಿಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ